ಕಳ್ಳತನ ಮಾಡಿದ ಆರೋಪಿಯನ್ನು ಅಂದರ್. ಹೌದು, ಐದು ದಿನಗಳ ಹಿಂದೆ ಸರಣಿ ಮನೆ ಕಳ್ಳತನ ಮಾಡಿದ ಆರೋಪಿಗಳ ಹೆಡೆಮುರಿ ಕಟ್ಟಿದ ಹುಕ್ಕೇರಿ ಪೊಲೀಸರು ಹುಕ್ಕೇರಿ ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಆರು ಮನೆಗಳ ಸರಣಿ ಕಳ್ಳತನ ಮಾಡಿ ಸುಮಾರು 48,000 ರೂಪಾಯಿಗಳ ಮೌಲ್ಯದ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ಹಾಗೂ 5,000 ರೂಪಾಯಿ ನಗದು ಕಳ್ಳತನವಾದ ಆಭರಣಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಪಿಡಿಒ ಮನೆ ಕಳ್ಳತನವಾಗಿ 15 ದಿನದಲ್ಲಿ ಆರೋಪಿಗಳನ್ನು ಮತ್ತು ಎಮ್ಮೆ ದನ ಕರುಗಳ ಬಗ್ಗೆ ಕಳುವಾದ ಆರೋಪಗಳನ್ನು ಹಾಗೂ ಅಕ್ರಮ ಗಾಂಜಾ ಮಾರಾಟಗಾರರನ್ನು ಬಂಧಿಸಿದ್ದಾರೆ. ಹುಕ್ಕೇರಿ ಪೊಲೀಸರು ಅಪರಾಧ ನಡೆದ 4ನೇ ದಿನಗಳಲ್ಲಿ ಕಳ್ಳನನ್ನು ಬಂಧಿಸಿ ಬಂಗಾರದ ಬೋರಮಾಳ ಒಂದು, ಬಂಗಾರದ ಮಂಗಳಸೂತ್ರ ಒಂದು, ಬಂಗಾರದ ಕಿವಿಯೊಲೆ ಒಂದು, ಜೊತೆ ಬೆಳ್ಳಿಯ ಕಾಲ್ಚೈನು ಒಂದು, ಜೊತೆ ನಗದು 5,000 ರೂಪಾಯಿ, ಒಟ್ಟು 57,000 ರೂಪಾಯಿ ಸ್ವತ್ತನ್ನು ವಶಪಡಿಸಿಕೊಂಡಿದ್ದಾರೆ. ಹುಕ್ಕೇರಿ ಪಿಐಎಂಎಂ ತಹಶೀಲ್ದಾರ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಸಿದ್ದರಾಮಪ್ಪ, ಉನ್ನತ ಶ್ರೀಮತಿ ಎಲ್ಎಲ್ ಪತ್ತಿನವರ, ಎಎಸ್ ಸನದಿ ಎಎಸ್ಐ ಹಾಗೂ ಸಿಬ್ಬಂದಿಗಳಾದ ಸಿಡಿ ಪಾಟೀಲ್, ಆರ್ಎಸ್ ಡಂಗ, ಮಂಜುನಾಥ್ ಎಸ್ ಕಬೂರ, ಉಮೇಶ್ ಅರಂಭಾವಿ, ಎಲ್ ನಾಯ್ಕ, ಎಂಕೆ ಅತ್ತಾರ ಮತ್ತು ಸಿಬ್ಬಂದಿ ಜನರ ಕಾರ್ಯವನ್ನು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಿದ್ದಾರೆ.